ಇದು ನೋಡಿ ಹೇಗಿದೆ ನೋಡಿ ಹಂಗೆ ಇಟ್ರೆ ಬಾಯಿಲಿ ಅಲ್ವಾ ಅಲ್ವಾ ಬಂದಂಗ ಬಂದ್ಬಿಡುತ್ತೆ ಅದ್ಭುತ ಅಂದ್ರೆ ಅದ್ಭುತ ರೀ ಸೂಪ್ ಅಂದ್ರೆ ಸ್ವರ್ಗ ಅಲ್ವಾ ಅಲ್ವಾ ಹಂಗೆ ಅಲ್ವಾ ತರ ಇದೆ ಹಂಗೆ ಸೂಪ್ ಹಂಗೆ ಹಂಗೆ ಪಚ್ಚಗಾಯಿ ಮಾಡ್ದು ಹಾ ಈ ತರ ಸೂಪ್ ನೀವು ಮನೇಲಿ ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡು ಹೊಡಿತಾ ಇದ್ರೆ ಅಬ್ಬಾ ನನಗೆ ನೆಗಡಿ ಗಿಡಿ ಎಲ್ಲ ಮಂಗಮಾಯ ಆಗೋಯ್ತು ನಮಸ್ಕಾರ ನಮಸ್ಕಾರ ಇವತ್ತು ಯಾರಿದ್ದಾರೆ ಅಂತ ಕೇಳ್ತೀರಾ ಇಲ್ಲಿ ನೋಡಿ ನಿಮ್ಮ ಕಾಲ್ ಸೂಪ್ ಇವತ್ತು ವಾರವ ಎಷ್ಟು ಜನ ಕೇಳ್ತೀರಿ ನೀವು ಕಾಲ್ ಸೂಪ್ ಮಾಡಲಿಲ್ಲ ಕಾಲ್ ಸೂಪ್ ಮಾಡಲಿಲ್ಲ ನಮಗೆ ಮಾಡಕ್ಕೆ ಬರಲ್ಲ ಬೆಳಗ್ಗೆ ಆದರೆ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ತಟ್ಟೆಡ್ಲಿಗೆ ಹೋಗ್ಬೇಕು ಕಾಲ್ ಸೂಪ್ ಹೋಗ್ಬೇಕು ಅಂತ ಹೇಳ್ತೀರಾ ಸೀದ ಅಂಗಡಿಗೆ ಹೋಗಿ ಒಂದು ಆರು ಕಾಲು ತಗೊಂಡ್ಬನ್ನಿ ಈ ಥರ ಅದ್ಭುತ ಇರಬೇಕು ಕಾಲು ಕಾಲು ಸೂಪ್ ಮಾಡಿ ಮನೇಲಿ ಕುಡಿತಾ ಇದ್ರೆ ತಟ್ಟೆ ಇಡ್ಲಿ ಕಾಲು ಸೂಪ್ ಮಾಡ್ತಾ ಇದ್ರೆ ಹೇಗಿರ್ಬೇಕು ಅಂತೀರಾ ತುಂಬ ಹೊತ್ತು ಕೈಸೋದು ಬೇಡ ನಿಮಗೆ ಕಾಲು ಸೂಪ್ ಈಗ ನಿಮ್ಮ ಮನೆಯಲ್ಲಿ ಕಾಲು ಸೂಪು ಈ ಥರ ಎರಡೆರಡು ಪೀಸ್ ಮಾಡ್ಕೊಳ್ಳಿ ಹಿಂಗೆ ಸಿಗಳಿದ್ರೆ ಬಂದ್ಬಿಡುತ್ತೆ ನೋಡಿ ನಾನು ಸೀದಾ ಸಿಗಳ್ಬಿಟ್ಟೆ ಈ ದಿಂಡನ್ನ ಹಿಂಗನ್ನಿ ಸೂಪು ಬಿಟ್ಕೊಳ್ಳುತ್ತೆ ನಾನಂತೂ ಅದೇ ಥರ ಮಾಡಿದ್ದೀನಿ ನೋಡಿ ಈ ಥರ ಸೂಪ್ ಬಿಟ್ಕೋಬೇಕಾದ್ರೆ ಇದನ್ನು ಕಾಲು ಹಿಂಗೆ ಎರಡು ಸಿಗಳ್ಕೋಬೇಕು ಒಂದು ಕಾಲು ಮೂರು ಪೀಸ್ ಆಗುತ್ತೆ ನೋಡಿ ಕುಯ್ದ್ರೆ ಬಂದ್ಬಿಡುತ್ತೆ ಏನು ಮುದ್ದು ಮುದ್ದಾಗಿದೆ ನೋಡ್ರಿ ನೋಡಿ ನಾನು ಮನೆಯವರು ಸೂಪ್ ಚೆನ್ನಾಗಿರಬೇಕು ಅಂತೇಳಿ ನಾಲ್ಕನ್ನ ಕಟ್ ಮಾಡಿದ್ದೀನಿ ಹೋಟೆಲ್ ಅಂತಾನೆ ಕೊಡ್ತಾರೆ ಶೋಗೋಸ್ಕರ ಎರಡು ಪೀಸ್ ಹಾಗೆ ಹೇಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಸೂಪಿಗೆ ಸೂಪು ಆಯಿತು ನೀವು ಹೋಟ್ಲವ್ರು ನೋಡ್ದಂಗೂ ಆಯಿತು ಹೆಂಗಿರ್ಬೇಕು ಗೊತ್ತೇನ್ರಿ ಸೂಪು ಹೇಳ್ಕೊಳಂಗಿರ್ಬಾರ್ದ್ರಿ ಇನ್ನೊಬ್ಬರು ನಿಮ್ಮನ್ನು ಹೊಗಳುವಂಗಿರ್ಬೇಕು ಆ ಥರ ಜಿ ಎಫ್ ಸರ್ ಮಾಡಿ ತೋರಿಸ್ತಾರೆ ನಿಮ್ಗೆ ಯಾಕೆ ಬರೀ ಜಿ ಎಫ್ ಸರ್ ಇರುವಾಗ ಫಲೋ ಒಂದು ಸ್ವಲ್ಪ ಒಂದು 25 ಗ್ರಾಂ ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಈಗ ಫ್ರೈ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಇಷ್ಟು ಜೀರಿಗೆ ತಗೊಳ್ಳಿ ಒಂದು ಚಿಕ್ಕದು ಕೈ ಮುಷ್ಟಿ ಅಷ್ಟು ಎಣ್ಣೆ ಹಾಕಿ ಜೀರಿಗೆ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಗಮ್ಮನ್ನಲ್ಲಿ ಆರು ಕಾಲಿಗೆ ತೋರಿಸ್ತಾರೆ ನಾನು ಅಳತೆ ನೋಡಿ ಇಷ್ಟು ಮೆಣಸು ಬೇಕು ಅಷ್ಟು ಮೆಣಸು ಹಾಕ್ಕೊಳ್ಳಿ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಒಂದು ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಕಪ್ ಅಷ್ಟು ಒಂದು 5-6 ಹಸಿಮೆಣಸಿಗೆ ಇರಲಿ ಹತ್ತೇ ಸೇರಿಸ್ಕೊಳ್ಳಿ ಖಾರಕ್ಕೆ ಬೇಕಾದರೆ ಯಾಕೆಂದರೆ ಸೂಪ್ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಲ್ವಾ ಒಂದು 10-15 ಜನಕ್ಕೆ ಆಗುತ್ತೆ ಈ ಸೂಪ್ ಇದು ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ನೋಡಿ ಈ ಥರ ಒಂದು 2 ಕಪ್ ಈರುಳ್ಳಿ ಬೇಕಾಗ್ತದೆ ನೀವು ರುಬ್ಕೋಬೇಕು ಇದೇ ನೀರು ಗೀರನ್ನು ಹಾಕೋದು ಬೇಡ ಇದೇ ಥರ ರುಬ್ಕೋಬೇಕಾಗಿರೋದು 2 ಕಪ್ ಅಂದರೆ ಒಂದು 300-400 ಗ್ರಾಮ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ನೀವು ಈರುಳ್ಳಿ ಎಷ್ಟು ಹಾಕೋತೀರೋ ಅಷ್ಟು ನಿಮ್ಗೆ ಸೂಪ್ ಸಿಗುತ್ತೆ ಆ ಥರ ಈ ರೆಡಿ ಮಾಡ್ಕೊಳ್ಳೋಣ ಒಂದು 100 ಗ್ರಾಮ್ಸ್ ಆಯಿಲ್ ಹಾಕ್ಕೊಳ್ಳಿ ತುಂಬ ಜನ ಕೇಳಿದ್ದಾರೆ ಯಜಮಾನರು ಮಗುವಿಗೆ ಸೂಪ್ ಮಾಡಿಕೊಡು ಅಂತೇಳಿ ಹೆಂಗಸರನ್ನ ಕೇಳ್ತಾರೆ ಆವಾಗ ಯಜಮಾನ್ರ ಮುಂದೆ ಏನು ಮಾತಾಡೋಕ್ಕಾಗಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅಂಗಡಿಲಿ ಒಂದು 2 ಗ್ಲಾಸ್ ತರಿಸಿ ಮಕ್ಕಳಿಗೆ ಕುಡಿಸ್ಬಿಡ್ತಾರೆ ಇದೆಲ್ಲ ಮಾಡಬೇಡಿ ತಾಯಂದಿರೆ ನಾವಿದ್ದೀವಲ್ಲ ಜಿ ಎಫ್ ಸರ್ ನಿಮಗೆ ಯಾವ ಥರ ಸೂಪ್ ಮಾಡೋದಂತ ನಾವು ಮನೇಲಿ ಹೇಳ್ಕೊಡುವಾಗ ನೀವ್ಯಾಕೆ ಅಂಗಡಿಗೆ ಹೋಗ್ತೀರಾ ಯಾವ ಕೆಲಸ ಗೊತ್ತಿಲ್ಲ ಅಂತ ಹೇಳಲೇಬೇಡ್ರಿ ಎಲ್ಲ ಕೆಲಸಕ್ಕೂ ಹೇಳ್ಕೊಡೋಕ್ಕೆ ಜಿ ಎಫ್ ಸರ್ ಅವರೇ ನೋಡಿ ಎಣ್ಣೆ ಕಾದಿದೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗೋಣ ಇದು ರುಬ್ಬಿರೋ ಈರುಳ್ಳಿ ಹಾಕಿದ್ದೀನಿ ನಾನು ಎಲ್ಲ ಹಂಗೆ ಹಾಕ್ಬಿಡ್ತಾರೆ ಹಂಗೆ ಹಾಕಂಗಿಲ್ಲ ನೀವು ಯಾಕೆಂದರೆ ಸೂಪ್ ಅಂದರೆ ಸೂಪ್ ಥರನೇ ಇರಬೇಕು ಬಾಯಲ್ಲಿಟ್ಟರೆ ಅರ್ಮೃತ ಇದ್ದಂಗೆ ಇರಬೇಕು ಬೇಸದಿಂದ ನೋಡಿ ಇವೆಲ್ಲನೂ ಯಾಕೆಂದರೆ ಇದೆಲ್ಲೂ ಸಿಕ್ಕುವಂಥದ್ದಲ್ಲ ಹೆಚ್ಚಿಗೆ ಹೋಟ್ಲಲ್ಲಿ ಹುಡುಕೊಂಡು ಹೋಗ್ಬೇಕು ಎಲ್ಲ ಬೇಕಾದರೆ ಅಲ್ಲಿ ಇಲ್ಲಿ ಅಲ್ಲಿ ಹುಡುಕೊಂಡು ಹೋಗ್ಬೇಕು ಹುಡುಕೊಂಡು ಹೋಗೋ ಕೆಲಸ ಯಾಕೆ ಮಾಡ್ತೀರಾ ನಿಮ್ಮ ಮನೇಲಿ ನೀವೇ ಇರುವಾಗ ನೋಡಿ ಒಂದು 50 ಗ್ರಾಮ್ 60 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಅಷ್ಟಪುಡಿ ಹಾಕ್ಕೊಳ್ಳಿ ಅಷ್ಟಪುಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ನೋಡಿ ಈಗ ನಾವು ಫಸ್ಟ್ ಟೈಮ್ ಫ್ರೈ ಮಾಡಿದ್ನಲ್ಲ ಅದನ್ನು ಕೈ ತೊಗೊಂಡಿದ್ದೀನಿ ಹೇಳಿದ್ರೆ ನಾವಲ್ಲೇ ಜೀರಿಗೆ ಮೆಣಸು ಇದೆಲ್ಲ ಇದೆ ಇದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ರುಬ್ಕೊ ಬಂದ್ಬಿಡಲಿ ನೋಡಿ ಈಗ ಈ ರುಬ್ಬಿರೋದ್ರಲ್ಲಿ ಹಾಕಿದ್ದೀವಿ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಫಸ್ಟ್ ಕ್ಲಾಸಾಗಿ ಆಯಿಲ್ ಫ್ರೈ ಆಗಬೇಕು ಆಮೇಲೆ ನಿಮಗೆ ಸೂಪು ಘಮ 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 ಅಂತ ಟೇಸ್ಟ್ ಬರೋದು
ಆಮೇಲೆ ನೀವು ತುಂಬ ಜನ ನಮಗೆ ಮೆಸೇಜ್ ಹಾಕಿದಿರಿ, ಕಾಲು ಕೆಜಿ ಮಾಡ್ಕೊಳ್ಳೋದು ಹೆಂಗೆ, 100 ಗ್ರಾಂ ಮಾಡ್ಕೊಳ್ಳೋದು ಹೆಂಗೆ, ಅರ್ಧ ಕೆಜಿ ಮಾಡೋದು ಹೆಂಗೆ ಅಂತೇಳಿ. ಯಾಕ್ರಿ 100 ಗ್ರಾಂ ಅರ್ಧ ಕೆಜಿಗೆಲ್ಲ ಹೋಗ್ತೀರಾ? ಒಂದು ಕೆಜಿ ಮಾಡಿಯಪ್ಪ, ಯಾರಿಗಾರ ಕೊಡಿ, ನಿಮ್ಮ ಅಕ್ಕಪಕ್ಕದವ್ರು ಕೊಡಿ, ನೀವು ಕೊಡಿ, ತಿಂಡಿ ಊಟ ಮಾಡಿ, ನಿಮ್ಮ ತಾಯಿ ತಂದೆ ಅಣ್ಣ ತಮ್ಮದಿರಿ ತೃಪ್ತಿಪಡಿಸಿ, ಎಷ್ಟು ಆನಂದ ಆಗುತ್ತೆ. ನೀವು ಒಂದಿನ ಕೊಡ್ತೀರಾ, ಅವ್ರು ರಿಟರ್ನ್ ನಿಮ್ಗೆ ಒಂದಿನ ಕೊಟ್ಟೇ ಕೊಡ್ತಾರೆ, ಯಾರೂ ಇಟ್ಕೊಳ್ಳಲ್ಲ. ನಿಮ್ಮ ಎಮ್ಮೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ನಾವೆಲ್ಲ ಕಾಲದಲ್ಲಿ ಹೆಂಗ್ರಿ ಇದ್ವಿ, ಜಾಯಿಂಟ್ ಫ್ಯಾಮಿಲಿ, ಯಾವ ಥರ ಒಂದು ಮಜಾ. ನಾವು ಪಕ್ಕದ ಮನೆ ಕೊಡ್ತಿದ್ವಿ, ನಾವು ಅವ್ರಿಗೆ ಕೊಡ್ತಿದ್ವಿ, ಅವ್ರ ಮನೆ ನಮ್ಮನೆ ಊಟ ಮಾಡ್ತಿದ್ರು. ಎಲ್ಲ ಕಣ್ಮರೆ ಆಗೋಗ್ಬಿಟ್ಟಿದ್ಯಾರಪ್ಪ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಕೆ ಜಿನಾರ ಮಾಡಿ, ನನ್ನ ರಿಕ್ವೆಸ್ಟ್ ಇದು. ನೀವು ಯಾರಿಗಾರ 4 ಜನಕ್ಕೆ ಕೊಡಿ, ಅನಾಥರು ಕೊಡಿ, ಯಾರಿಗಾರ ಕೊಡಿ, ಪಕ್ಕದ ಮನೆ ಕೊಡಿ, ನಿಮ್ಮ ತಾಯಿ ತಂದಿದ್ದರನ್ನು ತೃಪ್ತಿಪಡಿಸಿ, ಅಣ್ಣ ತಂದಿದ್ದರನ್ನು ತೃಪ್ತಿಪಡಿಸಿ, ಎಷ್ಟು ಆನಂದ ಆಗುತ್ತೆ ಹೇಳ್ಕೊಳಕ್ಕೆ. ಎಷ್ಟು ಆನಂದ ಆಗುತ್ತೆ. ನನಗೆ ಎಷ್ಟೋ ಜನ ಮೆಸೇಜ್ ಹಾಕಿದ್ದಾರೆ, ಸರ್ ಕಾಲು ಕೆ ಜಿ ಮಾಡ್ಕೊಳ್ಳೋದು ಹೆಂಗೆ, 100 ಗ್ರಾಮ್ ಮಾಡ್ಕೊಳ್ಳೋದು ಹೆಂಗೆ ಅಂತೇಳಿ. ನೀವು 1 ಕೆ ಜಿನಲ್ಲಿ ಡಿವೈಡ್ ಮಾಡ್ಕೋಬೋದು, ಅದೇನು ದೊಡ್ಡ ಸಮಾಚಾರ ಅಲ್ಲ. ನನ್ನ ಒಂದು ಕಿವಿ ಮಾತು ನಿಮಗೆ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಲ್ರ ಆನಂದ, ಎಂಥ ಆನಂದ. ಎಷ್ಟೋ ಜನ ಹೇಳಿದಿರಿ, ಇನ್ನು ಮುಂದೆ ಹೋಗ್ತಾ ಮಾತಾಡೋಣ. ನೋಡಿ, ಒಂದು 1/2 ಕೆ ಜಿಯಷ್ಟು ಟೊಮೆಟೊ ಹಾಕ್ತಾ ಇದ್ದೀನಿ ನಾನು, ಇದನ್ನು ರುಬ್ಕೋಬೇಕು ನೀವು. 1/2 ಕೆ ಜಿಯಷ್ಟು ಹಾಕ್ಕೊಳ್ಳಿ. ನೋಡಿ, 1/2 ಕೆ ಜಿ ಟೊಮೆಟೊ ಅಷ್ಟನ್ನ ಇದು ನೀವು ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಇದೆಲ್ಲ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಕಾಲು ನೋವಿರೋರು, ಅವರು ಇವರು ಅನಿವಾರ್ಯ ಕಾರಣದಿಂದ ಏನಾದರೂ ಕಾಲುಗೀಲು ಕಟ್ಟಾಗಿರೋರು, ಅವರು ಇವ್ರಿಗೆ ಪ್ರತಿನಿತ್ಯ ನೀವು ಸೂಪ್ ಕೊಡಬೇಕಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಇದೊಂದು ಟೆಕ್ನಿಕ್ಕು, ಇದು ನಿಮಗೆ ಹೊಸ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀವಿ. ಈ ಥರ ಗ್ರೇವಿ ನೀವು ಮಾಡಿ ಒಂದು ಬಾಕ್ಸ್ ಅಂತ ತೆಗೆದು ಮಡಿಕೆ ಮುಡಿ, ಎರಡು ಕಾಲಿಗೆ ಸ್ವಲ್ಪ ತೆಗೆದಾಕಿ ಕುಕ್ಕರ್ ಕೂಗಿಸಿ ಡೈಲಿ ಕೊಡ್ತಾಯಿರಿ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋಣ, ಆಮೇಲೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ನಾನಂತ ಆಗಿದ್ದೀನಿ, ಗ್ರೇವಿ ರೆಡಿ ಇದೆ, ನಾನು ಕಾಲು ಹಾಕ್ತಾ ಇದ್ದೀನಿ. ಇದೆಲ್ಲ ಇದು ಆಲ್ರೆಡಿ ಇದು ಕಟ್ಟಾಗಿರೋದು ಮನೆಯವ್ರಿಗೋಸ್ಕರ, ಆಮೇಲೆ ನಮ್ಮ ಹೋಟ್ಲವ್ರಿಗೋಸ್ಕರ ಹಂಗೆ ಹಾಕಬೇಕು. ಎರಡು ಕಾಲು ಆರ್ಯವಾ, ಹಂಗೆ ಅದ್ಭುತವಾಗಿದೆ ನೋಡಿ. ಇದು ಕಮರ್ಷಿಯಲ್ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೋತಾರೆ. ಈ ಥರ ನೀವು ದೊಡ್ಡ ಕುಕ್ಕರ್ ಬರ್ತದೆ, ಆ ಥರ ಕುಕ್ಕರ್ ತೊಗೊಳ್ಳಿ, 8 ಲೀಟ್ರ್ 10 ಲೀಟ್ರದ್ದು. ಈ ಥರ ನೀಟಾಗಿ ಈ ಫ್ರೈನಲ್ಲಿ ಫ್ರೈ ಆಗಲಿ. ನೋಡೋಕ್ಕೆ ನೋಡಿರಿ ಎಷ್ಟು ಅದ್ಭುತ ಆಗಿದೆ. ಅರೆವಾ ನೋಡಿ, ಇದಕ್ಕೆ ಒಂದು 2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಮ್ಮದು ಮಲ್ಟಿಪರ್ಪಸ್ ಗರಂ ಮಸಾಲ ಹೇಳಿದ್ದೀನಿ ನಿಮಗೆ. ಈ ನೋಡಿ, ಈ ಪೌಡ್ರನ್ನ 1/2 ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನು 1/2 ಸ್ಪೂನ್ ಹಾಕ್ಬಿಡೋಣ. 1/2 ಸ್ಪೂನ್ ಆಯಿತು, ಎಲ್ಲ ಆಗಿದೆ ಇದು. ನೋಡಿ, ಇದು ಹೆಚ್ಚು ಕಮ್ಮಿ ನಿಮ್ಗೆ ಸಾಂಬಾರು ಥರ ಆಗೋಗಿದೆ. ಈಗ ಇಷ್ಟು ರೆಡಿ ಆಗೋಯ್ತು, ಇದನ್ನು ಮುಚ್ಚುವ ಸಮಯ ಬಂದಿದೆ. ಇದಕ್ಕೆ ನೀರು ಹಾಕ್ಕೊಳ್ಳಿ. ನೋಡಿ, ಯಾವತ್ತೂ ತುಂಬ ನೀರು ಹಾಕ್ಬಿಡಿ, ಕುಕ್ಕರಲ್ಲಿ ಮೇಲೆ ಬಂದ್ಬಿಡುತ್ತೆ. ನೋಡಿ, ಈ ಥರ ಆ ಮಳೆ ಇದಿರುತ್ತೆ, ಮಳೆಯಿಂದ 1 ಇಂಚ್ ಕೆಳಗಿರಲಿ ಯಾವತ್ತು ಕುಕ್ಕರು. ಗೊತ್ತಿಲ್ಲದವ್ರು ಕೆಲವರು ತುಂಬ ಇಟ್ಬಿಡ್ತಾರೆ, ನಾನಂತೂ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ಮುಚ್ಚಾದ್ಮೇಲೆ ಒಂದು 20 ವಿಸಿಲ್ ಇಟ್ಬಿಡಿ, ಯಾಕೆಂದರೆ ಅದು ಕಾಲು ಬೇಗ ಬೇಯಲ್ಲ. 20 ವಿಸಿಲ್ ಆದಮೇಲೆ ನೀವು ಬೇರೆ ಪಾತ್ರೆಗೆ ಬದಲಾಯಿಸ್ಬೇಕಾಗುತ್ತೆ. ನೋಡಿ, ನಾನು ಕುಕ್ಕರ್ ಮುಚ್ಚಿದ್ದೀನಿ, ಮಳೆಯಿಂದ ಕೆಳಗಿಟ್ಟಿದ್ದೀನಿ, ಮೇಲ್ಗಡೆ ಒಂದು ಸ್ವಲ್ಪವೂ ಬಂದಿಲ್ಲ. ನೋಡಿ, ಎಷ್ಟೋ ಜನ ತಾಯಂದಿರು ತುಂಬ ನೀರು ತುಂಬ ಮಡಗ್ಬಿಡ್ತೀರಿ, ನೀರು ನೋಡ್ತಾರೆ ಉಕ್ತಾ ಇರ್ತದೆ, ಬರ 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 ಅಂತ. ಆ ಕೆಲಸ ಮಾಡಬೇಡಿ, ಇದು ಇದಕ್ಕೋಸ್ಕರ ಅಲ್ಲ, ಇದು ಒಂದು ಮೆಸೇಜ್ ಅಂತ ಇಟ್ಕೊಳ್ಳಿ. ಇನ್ಮೇಲೆ ಯಾವತ್ತೂ ಯಾವ ವಸ್ತು ಮಾಡಬೇಕಾದ್ರೂ ಮಳೆಯಿಂದ 1 ಇಂಚ್ ಕೆಳಗಿರಲಿ, ನಿಮ್ಗೆ ಯಾವ ಕಾರಣಕ್ಕೂ ಉಕ್ಕಲ್ಲ. ಅದು ಒಂದು 20 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ. 20 ನಿಮಿಷ ಆದಮೇಲೆ ನಾನು ಮತ್ತೆ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಏರು ನೀವಂದರೆ ಪುಷನ್ ಬೇಕು, ಆ ಥರ ತೆಗಿಬೇಕು. ಏರಿರುವಾಗಲೇ ತೆಗೆದು ಬಿಡ್ಬಾರ್ದು, ಯಾವ ಕಾರಣಕ್ಕೂ ಮಕ್ಕೊಡ್ದು ಬಿಡುತ್ತೆ. ನೋಡಿ, ಹಂಗೆ ಕೊತ 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 ಕುಣಿತಾ ಇದೆ, ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನೋಡಿ, ಪರವಾ ಹಂಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಆ ಥರ ಆಗ್ಬಿಟ್ಟಿದೆ ಇದು. ನೋಡಿ, ಹಾಗಲ್ವಾದ್ರೆ ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ಈ ಥರ ನೀವು ಉಯ್ದು ಹೆಚ್ಚಿಸ್ಕೊಳ್ಳಿ. ಎಷ್ಟು ಬೇಕಷ್ಟು ಫುಲ್ಲಾಗಿ ಹಾಕಬೇಕು ನೀರಿದು, ಇನ್ನೂ ಸಾಲಲ್ಲ ಇದು. ಈಗ ಕುಕ್ಕರಿಂದ ಕೂಗಿಸಿ ಪ್ರಿಸರ್ವೇಟ್ ತೆಗೆದು ಒಂದು 3 ಲೀಟ್ರ್ ನೀರು ಹಾಕ್ಕೊಳ್ಳಿ. 3 ಲೀಟ್ರಷ್ಟು ನೀರು ಹಾಕೋಬೋದು. ನಾನು 3 ಲೀಟ್ರ್ ನೀರು ಹಾಕಿದ್ದೀನಿ. ನೋಡಿ, 3 ಲೀಟ್ರ್ ಎಲ್ಲ ಸೂಪ್ ರೆಡಿ ಇದೆ. ನೋಡಿ, ಈ ಥರ ತೆಳುವಾಗಿರಬೇಕು ಸೂಪು. ನೋಡಿ, ಕಾಣಿಸ್ತದ ಈ ಥರ ತೆಳುವಾಗಿರ್ಬೇಕು. ನಿಮಗೆ ಸರ್ವ್ ಮಾಡಬೇಕಾದ್ರೆ ಈ ಥರ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ಲೇವರ್ಗೆ ಈ ಥರ ಗ್ಲಾಸಲ್ಲಿ ಕೊಡ್ತಾಯಿರಿ. ಎಷ್ಟು ಅದ್ಭುತ ಇದೆ ನೋಡಿ ಸೂಪು, ನೋಡೋಕ್ಕೆ ಹಂಗೆ ರಸ ಬಿಟ್ಕೊಂಡಿದೆ, ಹಂಗೆ ತೇಲ್ತಾ ಇದೆ. ನಾನು ಇನ್ನೊಂದ್ಸರಿ ಟೇಸ್ಟ್ ಮಾಡಿಬಿಡ್ತೀನಿ ಉಪ್ಪು. ಅಷ್ಟೊಂದು ಅದ್ಭುತವಾಗಿದೆ ಸ್ವೀಟು,
ಇದು ಆ ಸೂಪನ್ ಫ್ಲೇವರು ಒಳಗಡೆ ನಾವು ಹೆಂಗೆ ಮಸಾಲೆ ಹಾಕಿದ್ದೀವಿ ಅದನ್ನೆಲ್ಲ ಹೆಂಗೆ ಫ್ರೈ ಮಾಡಿದ್ದೀವಿ ಅಷ್ಟೊಂದು ಅದ್ಭುತವಾಗಿದೆ ಈಗ ಸೂಪ್ ರೆಡಿ ಇದೆ ಈಗ ಸೂಪ ನೀವು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಏನು ಅದ್ಭುತವಾಗಿ ಬೆಂದಿದೆ ಬಾಯಲ್ಲಿಟ್ರಂಗೆ ಕರ್ಗೋಬೇಕು ಆ ಥರ ಇದೆ ನೋಡಿ ನಾನಂತೂ ನಿಮಗೆ ಅದ್ಭುತ ಸೂಪ್ ಮಾಡಿಕೊಟ್ಟಿದ್ದೀನಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಏನು ಸೂಪರ್ ಅಂತೀರಾ ಬರ್ರೆ ವಾ ಏನು ಚೆನ್ನಾಗಿದೆ ಕಪ್ಪ ನೆಗಡಿ ಕಾಯಿ ಮೈ ಕೈ ನೋವು ಏನಿದ್ರೂ ಹೋಗಿ ಎರಡು ಗ್ಲಾಸ್ ಸೂಪ್ ಪಡೆದ್ಬಿಟ್ಟಿದ್ದೆ ನಮ್ಮ ಮನೆಗೆ ಬಿಟ್ಟರೆ ಹಂಗೆ ನಿದ್ದೆ ಮಾಡಿಬಿಟ್ರೆ ಹಂಗೆ ಲೈಟಾಗಿ ಸ್ವಲ್ಪ ಉಷ್ಣ ಗಿಷ್ಣ ಆಯಿತು ಅನ್ನೋರಿಗೆ ಸುಮ್ಮನೆ ಲೈಟಾಗಿ ಒಂದು ನಿಂಬೆ ನಿಂತ್ಕೊಳ್ಳಿ ಬರ್ರೆ ವಾ ಅದ್ಭುತ ಅಂದರೆ ಅದ್ಭುತ ರೀ ಸೂಪ್ ಅಂದರೆ ಸ್ವರ್ಗ ವಾರವ ಹೆಂಗೆ ಬೆಂದಿದೆ ಅಂತೀರಾ ನಮ್ಮಲ್ಲಿ ಕಾಲಲ್ಲೇ ಬೆಂದಿಲ್ಲ ಎಷ್ಟು ಬೇಯಿಸಿದ್ರೆ ಬೇಯಲೇ ಇಲ್ಲ ಅಂತಾರೆ ನೋಡಿ ಹಂಗೆ ಪ್ರತಿ ಪೀಸು ನೀವು ಕೈಯಲ್ಲೇ ಮುಟ್ಟ ಬಾಯಲ್ಲಿ ಮುಟ್ಟಂಗಿಲ್ಲ ಅಲ್ವಾ ಅಲ್ವಾ ಹಂಗೆ ಅಲ್ವಾ ಥರ ಇದೆ ನೋಡಿ ನಿಮ್ಗೇನು ನಾನು ಮುಚ್ಚುಮರೆ ಹೇಳ್ತಾ ಇದ್ದೀನಾ ನೋಡಿ ನಂದ್ರೆ ಸಾಕು ಹಂಗೆ ಓಪನ್ ಆಗಿ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಹಂಗೆ ಸೂಪ್ ಹಂಗೆ ಹಂಗೆ ಪಚ್ಚಕಾಯಿ ಮಾಡಿದು ಹಾ ಏನು ಸ್ವರ್ಗ ಅಂತೀರಾ ಆ ಥರದೊಂದು ಸೂಪ್ ಮಾಡಿ ತೋರಿಸಿದ್ದೀನಿ ಈ ಬಾನು ಅದೇ ಬಾಯಿಲ್ಲ ಅಂಟಿಸ್ತಿದ್ರೆ ಹಂಗೆ ಆ ಸೂಪ್ ಇದಕ್ಕೋದಕ್ಕೂ ಹಂಗೆ ಬಾಯಿ ಇಟ್ಟರೆ ಹಂಗೆ ಅಂಟಿಸ್ತಾ ಇದೆ ನೋಡಿ ಈ ಥರ ಸೂಪ್ ನೀವು ಮನೇಲಿ ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡು ಹೊಡಿತಾ ಇದ್ರೆ ಅಬ್ಬಾ ನನಗೆ ನೆಗಡಿ ಗಿಗಡಿ ಎಲ್ಲ ಮಂಗಮಾಯ ಆಗೋಯ್ತು ನಾನಂತೂ ಈಗ ಈ ಸೂಪ ಕುಡಿಯೋವರೆಗೂ ನನಗೆ ಸಮಾಧಾನ ಆಗಲ್ಲ ಇದು ನೋಡಿ ಹೇಗಿದೆ ನೋಡಿ ಹಂಗೆ ಇಟ್ಟರೆ ಬಾಯಿಲಿ ಹಲ್ವಾ ಹಲ್ವಾ ಬಂದಂಗೆ ಬಂದ್ಬಿಡುತ್ತೆ ನೋಡಿ ಆರು ಕಾಲನ್ನು ನಾನೇ ತಿನ್ಬಿಡೋಣ ಅನ್ನಿಸ್ತಾ ಇದೆ ಇಲ್ಲಿ ಪಕ್ಕ ಪಕ್ಕ ಕಾಯ್ತಾವ್ರೆ ರೇ ನಮ್ಗೆ ಉಳಿಸ್ರಿ ನೀವು ಏ ನೀವೇ ಎಲ್ಲ ಬಾರಿಸ್ಬಿಡಂಗಿದ್ದೀರ ಅಂದರೆ ನೋಡಿ ಎಂಥ ಸ್ವರ್ಗ ರೀ ಇಂಥದ್ದೊಂದು ರೆಸಿಪಿ ಮಾಡಿ ಬನ್ನಿ ಸಾಕು ಸೂಪು ಅದ್ಭುತ ಸೂಪ್ ಇದು ನಾನಂತೂ ಭಾನುವಾರ ಇದನ್ನು ಮುಗಿಸಿ ಒಂದು ಜಾಗಿಂಗ್ ಮಾಡ್ತೀನಿ ಆರಾಮಾಗಿ ಜಾಗಿಂಗ್ ಅಂದರೆ ಎಲ್ಲ ಓಟದಿಂದ ತಿಳ್ಕೊಬಿಟ್ಟಿರಾ ನಾಲ್ಕು ಗಂಟೆಗೆ ಎದ್ದು ಅಂಗಡಿನಲ್ಲಿ ಬಸ್ಕಿ ಹೊಡಿಬೇಕು ನಾವು ಏಳು ಗಂಟೆಗೆಲ್ಲ ಭಾನುವಾರ ನಿಮಗೆ ಸ್ಪೆಷಲ್ ಇರ್ತದೆ ಬೋಟಿ ಗೊಜ್ಜು ನೀರು ದೋಸೆ ಆ ಥರದ್ದೆಲ್ಲ ಇರುತ್ತೆ ನಮ್ಮ ಹೋಟ್ಲಲ್ಲಿ ಭಾನುವಾರ ಬೆಳಗ್ಗೆನೆ ಬಂದುಬಿಡಿ ಮಟನ್ ಬಿರಿಯಾನಿ ಜೊತೆ ಒಂದು ನೀರು ದೋಸೆ ಬೋಟಿ ಗೊಜ್ಜು ಹೊಡೆದಂದ್ರೆ ಹೆಂಗಿರಬೇಕು ಬೆಂಗಳೂರು ಜನ ಹಂಗೆ ಹೋಗಿ ವಾರದ್ದು ಟಯರ್ಡೆಲ್ಲ ಉಂಟಾಗ್ತಾರೆ ಹೋಗ್ಬಿಡ್ಬೇಕು ಟಕ್ಕಂತ ಮಾಡ್ತಿರ್ತಾನೆ ನಮ್ಮ ಕಲರ್ ಟಾಕೀಸ್ ನೋಡ್ತಾ ಇರಿ ಈ ಥರದ ರೆಸಿಪಿ ನಿಮಗೆ ತುಂಬ ಬರ್ತಾನೆ ಇರ್ತದೆ ಇನ್ನೂ ವಿಧ ವಿಧವಾದ ಅದ್ಭುತವಾದ ಅದ್ಭುತ ಕಲೆ ಉಳ್ಳ ಅಡುಗೆಗಳು ನಾವು ತೋರಿಸ್ತಾನೆ ಇರ್ತೀವಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮರೆಯದಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು